ಚಲುವ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಬಾರ್ ಅಟ್ಯಾಚ್ ಆಗಿದೆ. ಇಲ್ಲೇನೇನಾಯ್ತು, ಇಲ್ಲಿನ ಕಥೆ ಏನು ನೋಡ್ಕೊಂಡು ಬನ್ನಿ. ಹೆಸರು ಚಲುವ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್, ಸ್ಥಳ ಉಲ್ಲಾಸ್ ಥಿಯೇಟರ್ ಹತ್ತಿರ ಮಾರಪ್ಪನಪಾಳ್ಯ ಬೆಂಗಳೂರು. ಮಾಲೀಕರು ಚನ್ನೇಗೌಡ ಗುರುಮೂರ್ತಿ. ಸಮಯ ಬೆಳಗಿನ ಜಾವ 3:53. ಶೂಟ್ ಮಾಡಿದ್ರು ಇಲ್ಲಿ, ಇಲ್ಲಿ ಶೂಟ್ ಮಾಡು. ಇಲ್ಲಿ ಬಲ್ಲಿ, ಇಲ್ಲಿ ಬಲ್ಲಿ ಶೂಟ್ ಮಾಡು. ಲೈ, ಯಾರು ನೀನು ಇಷ್ಟೊತ್ತನ್ನು ಕೂಡ ಕೇಳಿದ್ದು? ಸ್ಕ್ವಾಡ್ನವ್ರು ನಾವು. ಕಂಪ್ಲೇಂಟ್ ಆಗಿದೆ ಇಲ್ಲಿ. ಈಗಾಗಲೇ ಬೆಳಗಿನ ಜಾವ ಸರಿಸುಮಾರು 3:53 ಸಮಯದಲ್ಲಿ ಎಣ್ಣೆ ಹೊಡಿಯೋಕ್ಕೆ ಇವ್ರಿಗೂ ಮದ್ಯಪಾನ ಮಾಡೋಕ್ಕೋಸ್ಕರ ಇವ್ರಿಗೆ ಜಾಗ ಕೂಡ ಕೊಟ್ಟಿದ್ದಾರೆ. ಬೇಕಡೆ ಯಾರು ನೀನು ಕೂಡ ಕೇಳಿದ್ದು? ಲಾಕ್ ಮಾಡೋ ನಿಮಿಷ. ಲಾಕ್ ತೆಗೆಯೋ. ಯಾವ ನೀನು ಇಷ್ಟೊತ್ತನ್ನು ಕೂಡ ಕೇಳಿದ್ದು? ಹಾಂ, ಇಷ್ಟೊತ್ತು ಬಾಯ್ ಫ್ರೆಂಡ್, ಶೂಟ್ ಮಾಡ್ಬಿಡು. ಏಯ್, ಬರಲಿ ತೆಗಿ ಬಾಕ್ಲು. ಬಾ ಹಂಗೆ. ನಿಮ್ಗೆ ಯಾರು ಇಷ್ಟೊತ್ತನ್ನು ಕೂಡ ಕೇಳಿದ್ದು? ಯಾರು ನಿಮ್ಗೆ ಇಷ್ಟೊತ್ತನ್ನು ಕೂಡ ಕೇಳಿದ್ದು? ಹಾಂ, ಯಾಕೆ ಕೊಟ್ಟೆ ಇಷ್ಟೊತ್ತಿನಲ್ಲಿ? ಹಾಂ, ಇಷ್ಟೊತ್ತು 3-4 ಗಂಟೆ ಕೊಡ್ತಾರೆ. ನಾವು ಕಂಪ್ಲೇಂಟ್ ಆಗಿದೆ ಇಲ್ಲಿ. ಹಾಂ, ಪ್ಲಸ್ ಕ್ವಾಡೋರ್ ನಾವು ಮಾತಾಡ್ಬಾರ್ದು. ನಾವು ಕೂರ್ಸ್ಕೊಳ್ಬೇಕಾಗತ್ತೆ. ಬಾಬಾ ಬಾಬಾ ಬಾ, ಸ್ಕ್ವಾಡ್ ಅರೆಸ್ಟ್ ಮಾಡ್ಬೇಕಾಗತ್ತೆ. ಹರಿ ಬಾ, ಏನ್ ಬೇಕು ಸರ್? ಅಡ್ಮಿರಲ್ ಓಕೆ. ಯಾರು ಬಾರ್ ಓನರು? ಬಾರ್ ಓನರ್ ಹೆಸರು ಏನು? ಯಾರ? ಚಂದ್ರಣ್ಣ. ಓಕೆ, ಬರ್ಬೋದು. ಸಿಎಲ್ 7 ಪರ್ಮಿಷನ್ ಇರೋದು 9 ಗಂಟೆಯಿಂದ 12 ಗಂಟೆವರೆಗೂ ಮಾತ್ರ, ಅಂದ್ರೆ ರಾತ್ರಿ 12 ಗಂಟೆ, 9 AM to 12 AM ಸಿಎಲ್ 7. ಈಗ ನೀವು ನೋಡಿದ್ರಲ್ಲ, ಚಲುವ ಬೋರ್ಡಿಂಗ್ ಅಂಡ್ ಲಾಡ್ಜಿಂಗ್ ಬಾರ್ ಅಟ್ಯಾಚ್ಡ್ ಆಗುತ್ತಲ್ಲ, ಅದಕ್ಕೆ ಅಷ್ಟೇ ಟೈಮಿಂಗ್ಸ್ ಇರೋದು. ಆದ್ರೆ ಬೆಳಗಿನ ಜಾವ 3:53 ಅಂದ್ರೆ ಆಲ್ಮೋಸ್ಟ್ 4 ಗಂಟೆಲಿ ಇವರು ಡ್ರಿಂಕ್ಸ್ ಅನ್ನ ಸಪ್ಲೈ ಮಾಡ್ತಾರೆ. ಅಲ್ಲಿದ್ದವ್ರು ಯಾರೋ ಗ್ರಾಹಕರೊಬ್ರು ಕೇಳ್ತಾ ಇದ್ರು, ಸರ್ ನಮ್ದು ಶೂಟ್ ಮಾಡ್ತೀರಾ, ನಮ್ಗೇನು ಫ್ಯಾಮಿಲಿ ಇಲ್ವಾ ಅಂತ. ಫ್ಯಾಮಿಲಿ ಇದ್ರೆ ನೀನು ಇಲ್ಲಿ ಯಾಕಪ್ಪ ಬಂದು ಬಿದ್ದಿದ್ಯಾ ಅಷ್ಟೊತ್ತಿನಲ್ಲಿ? ಮನೆ ಇಲ್ವಾ ನಿನಗೆ? ಬಂದು ಕುಡಿಯುವಾಗ ಅಷ್ಟೊತ್ತಿನಲ್ಲಿ ಫ್ಯಾಮಿಲಿ ಇದೆ ಅನ್ನೋದು ನೆನಪಾಗ್ಲಿಲ್ವಾ? ಬಾರೋರು ಮಾಡ್ತಾರ್ರಿ ಇನ್ನೊಬ್ರು ಮನೆ ಹಾಳು ಮಾಡೋಕ್ಕೆ, ಅವ್ರಿಗೆ ಏನು ಬೇಕಾದ್ರೂ ಮಾಡ್ತಾರೆ, ಅವ್ರ ಮನೆ ಉದ್ಧಾರ ಮಾಡ್ಕೊಳಕ್ಕೆ ಅವ್ರಿಗೇನಾಗಬೇಕು? CL7 ಪರ್ಮಿಷನ್ ಇರೋದು 9 ಗಂಟೆಯಿಂದ 12 ಗಂಟೆವರೆಗೂ ಮಾತ್ರ, 4 ಗಂಟೆ ತನಕ ಓಪನ್ ಮಾಡ್ಕೊಳಕ್ಕೆ ಯಾರು ಪರ್ಮಿಷನ್ ಕೊಟ್ಟರು? ಆ ರೇಂಜ್ ಆಫೀಸರ್ಗೆ ಏನು ಗೊತ್ತಿಲ್ವಾ? ಅಥವಾ ಎಕ್ಸೈಸ್ ಆಫೀಸರ್ಗೆ ಅದ್ರ ಬಗ್ಗೆ ಗಮನ ಇರಲ್ವಾ? ಅಥವಾ ಸ್ಥಳೀಯ ಪೊಲೀಸರಿಗೆ ಇದ್ರ ಬಗ್ಗೆ ಜ್ಞಾನ ಇರಲ್ವಾ? ಮಾಮೂಲಿ ಇಸ್ಕೊಳ್ತೀರಿ, ಕಣ್ಣು ಮುಚ್ಕೊಂಡು ಹೋಗ್ತೀರಿ. ನಿಮ್ಗೆ ಯಾರಿಗೂ ಜನರ ಬದುಕಿನ ಬಗ್ಗೆ, ಆ ಮನೆಯಲ್ಲಿರೋ ಹೆಣ್ಮಕ್ಳ ಬಗ್ಗೆ, ಮಕ್ಕಳ ಬಗ್ಗೆ, ಯು ಪೀಪಲ್ ಡೋಂಟ್ ಬಾದರ್ ಎಟ್ ಆಲ್. ನಿಮ್ಗೇನಾಗಬೇಕು? ಮಾಮೂಲಿಯನ್ನು ಇಸ್ಕೊಂಡು ಪರ್ಮಿಷನ್ ಕೊಡುವಂಥ ಪೊಲೀಸರಿಗೂ ಕೂಡ ನಾಚಿಕೆ ಆಗಬೇಕು.